ಭೂಸ್ವರ್ಗದಲ್ಲೊಂದು ಗೋಸ್ವರ್ಗ, ಗೋವುಗಳ ಮುಕ್ತ ಸಾಮ್ರಾಜ್ಯ. ಗೋಶಾಲೆಗಳಿಗಿಂತ ಸಂಪೂರ್ಣ ಭಿನ್ನವಾಗಿರುವ ಗೋಸ್ವರ್ಗವು ಸಂಪೂರ್ಣ ಗೋಸೌಖ್ಯ ಕೇಂದ್ರಿತ. ಗೋಸ್ವರ್ಗದ ನಟ್ಟ ನಡುವೆ ವಿಶಾಲ ಸರೋವರವಿದೆ. ಸರೋವರದ ಮಧ್ಯೆ ಕಲಾಮಯವಾದ ಶಿಲಾಮಯ ಮಂಟಪದಲ್ಲಿ ಜಲರೂಪದಲ್ಲಿ ನೆಲೆಸಿರುವ ಏಳು ಮಹಾದೇವತೆಗಳ ದಿವ್ಯ ಸಾನ್ನಿಧ್ಯವಿದೆ. ಸರೋವರದ ನಾಲ್ಕು ದಿಕ್ಕುಗಳಲ್ಲಿ ಗೋವುಗಳ ಶ್ರವಣ ಸುಖಕ್ಕಾಗಿಯೇ ಇವೆ ಗೋಪದ ವೇದಿಕೆಗಳು. ಕೆರೆಯ ಮೆಟ್ಟಿಲಿನಂತೆ ತೋರುವ ಆದರೆ ಸಭಾಂಗಣವೂ ಆಗಿರುವ ಒಂದು ವಿಶೇಷ ವ್ಯವಸ್ಥೆ ಸೋಪಾನ ಸಭಾಂಗಣ. ಈ ಸೋಪಾನ ಸಭಾಂಗಣದಲ್ಲಿ ಹಲವು ಸಹಸ್ರ ಜನರು ಸುಖವಾಗಿ ಕುಳಿತುಕೊಳ್ಳಬಹುದಾಗಿದೆ. ಇಲ್ಲಿ ಗೋವುಗಳಿಗೆ ಬಂಧನದ ಬವಣೆಯಿಲ್ಲ. ನೆರಳು ಬಿಸಿಲುಗಳು ಅವುಗಳ ಇಚ್ಛೆ. 1,00,000 ಚದರಡಿಯ ಗೋ ನಿವಾಸದಲ್ಲಿ 70% ಪ್ರದೇಶವು ಸೂರ್ಯರಶ್ಮಿಗಳಿಗೆ ತೆರೆದುಕೊಂಡಿದ್ದರೆ ಇನ್ನುಳಿದ 30% ಭಾಗದಲ್ಲಿ ಛಾವಣಿಯಿದೆ. ಎಲ್ಲಿಯೂ ಗೋಡೆಯಿಲ್ಲ. ಗೋವುಗಳಿಗೆ ಬೇಕಾದ ಮೇವನ್ನು ಬೇಕಾದಾಗ ಬೇಕಾದಷ್ಟು ಸೇವಿಸಲು ಪೂರ್ಣ ಸ್ವಾತಂತ್ರ್ಯ. ಪರಿಶುದ್ಧ ಪ್ರಾಕೃತಿಕ ಜಲವು ಶಿಲಾಮಯವಾದ ಪಾತ್ರಗಳಲ್ಲಿ ಸರ್ವ ಸಮಯಗಳಲ್ಲಿಯೂ ಲಭ್ಯ. ಯಾತ್ರಿಗಳನ್ನು ಪ್ರೇಕ್ಷಾ ಪಥದಿಂದ ಸರೋವರ ಮಧ್ಯದ ಸಪ್ತ ಸನ್ನಿಧಿಗೆ, ಗೋವುಗಳ ನಡುವಿನಿಂದಲೇ ಕರೆದೊಯ್ಯುವ ತೀರ್ಥಪಥ ಎಂಬ ಅಂತರ್ಮಾರ್ಗವಿದೆ. ವಿರಾಟ್ ಗೋ ನಿವಾಸದಲ್ಲಿ ನಂದಿಶಾಲೆ, ಧೇನುಶಾಲೆ, ವತ್ಸಶಾಲೆ ಇವೇ ಮೊದಲಾದ ಅಂತರ್ವಿಭಾಗಗಳಿವೆ. ವೀಕ್ಷಕ ಜನತೆಗೆ ಸಂಪೂರ್ಣ ಗೋಸ್ವರ್ಗದ ಪ್ರದಕ್ಷಿಣೆ ವೀಕ್ಷಣೆಗಳಿಗೆ ಅನುವು ಮಾಡಿಕೊಡಲು ಪ್ರೇಕ್ಷಾ ಪಥ ಎಂಬ ಮಹಾಮಾರ್ಗವಿದೆ. ಪ್ರತಿನಿತ್ಯ ಸಂಧ್ಯಾ ಸಮಯದಲ್ಲಿ ಗೋಗಂಗಾರತಿ ನೆರವೇರುತ್ತದೆ. ತಾಯಿಯ ಹಾಲು ಕರುವಿಗೆ ಸದಾಕಾಲವೂ ಲಭ್ಯ. ಒಂದೊಮ್ಮೆ ಹಾಲಿನ ಕೊರತೆಯಾದರೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಲಾಗುತ್ತದೆ. ಗೋವುಗಳ ಸಹಜ ಜನನ, ಸಹಜ ಜೀವನ, ಸಹಜ ಮರಣಗಳಿಗೆ ಅವಕಾಶ ಇಲ್ಲಿದೆ. ಗೋಮಯ, ಗೋಮೂತ್ರಗಳನ್ನು ಬಳಸಿ ಗವ್ಯೋತ್ಪನ್ನಗಳನ್ನು ತಯಾರಿಸಲಾಗುತ್ತಿದೆ. ಇದು ಭಾಂಕುಳಿಯಲ್ಲಿ ಮೈದಳೆದಿರುವ ಜಗದ ಯುಗದ ಪ್ರಥಮ ಗೋಸ್ವರ್ಗ.